ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾದಂತಹ ಧ್ರುವ ನಾರಾಯಣ ಅವರು ಇವತ್ತು ಬೆಳಿಗ್ಗೆ ಅಕಾಲಿಕ ಮರಣಕ್ಕೆ ಸಿದ್ಧವಿರತಕ್ಕಂಥದ್ದು. ಇಡೀ ರಾಜ್ಯದಲ್ಲಿ ಒಬ್ಬ ಸಜ್ಜನ ರಾಜಕಾರಣಿ, ಅಭಿವೃದ್ಧಿ ಪರ ಇರ್ತಕ್ಕಂಥ ರಾಜಕಾರಣಿಯನ್ನು ನಾವೆಲ್ಲ ಕಳ್ಕೊಂಡಾಗಿದೆ. ವಿಶೇಷವಾಗಿ ದಲಿತ ಸಮಾಜ ಒಬ್ಬ ಪ್ರತಿಭಾವಂತ ರಾಜಕಾರಣಿಯನ್ನು ಕಳ್ಕೊಂಡಾಗಿದೆ. ಮತ್ತೆ ವಿಶೇಷವಾಗಿ ಧ್ರುವ ನಾರಾಯಣ ಅವರು, ನಾನು ಮಂತ್ರಿಯಾಗಿ ಒಂದು ವರ್ಷ ಅವ್ರ ಜೊತೆ ನನ್ನ ಕ್ಷೇತ್ರದಾದ್ಯಂತ ತಿರುಗಾಡಿದ್ದೀನಿ. ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ ಮತ್ತು ಚಾಮರಾಜನಗರ ಜಿಲ್ಲೆನಲ್ಲಿ ಇವತ್ತು ಕೇಂದ್ರೀಯ ವಿದ್ಯಾಲಯಗಳು, ಮೊರಾರ್ಜಿ ದೇಸಾಯಿ ರೆಸಿಡೆನ್ಸಿಯಲ್ ಸ್ಕೂಲ್ಸ್, ಏಕಲವ್ಯ ರೆಸಿಡೆನ್ಸಿಯಲ್ ಸ್ಕೂಲ್ಸ್ ಏನು ದೊಡ್ಡ ಪ್ರಮಾಣದಲ್ಲಿ ಜಿಲ್ಲೆಯಲ್ಲಿ ಎದ್ದು ನಿಂತಿದೆ, ಅದಕ್ಕೆಲ್ಲ ಕಾರಣ ಧ್ರುವ ನಾರಾಯಣ ಅವರು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಶಿಕ್ಷಣದ ಬಗ್ಗೆ ಅತ್ಯಂತ ಕಾಳಜಿಯನ್ನು ಹೊಂದಿದ್ದಂಥವ್ರು. BJP ಸರ್ಕಾರದ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಂದ MP ಆಗಿದ್ದರು ಸಹ BJP ಕೇಂದ್ರದ ಮಂತ್ರಿಗಳ ಜೊತೆ ಸೌಹಾರ್ದಯುತವಾದಂಥ ಒಡನಾಟವನ್ನು ಇಟ್ಕೊಂಡು ಅನೇಕ ಯೋಜನೆಗಳನ್ನು ತಂದು ದಾಖಲೆ ಮಾಡಿದ್ದಾರೆ. ಅಂತಹ ಒಬ್ಬ ರಾಜಕಾರಣಿ ಸುದ್ದಿ ಇವತ್ತು ಹೋಗಿರ್ತಕ್ಕಂಥದ್ದು ವಿಶೇಷವಾಗಿ ನಮ್ಮ ಸಮಾಜಕ್ಕೆ, ದಲಿತ ಸಮಾಜಕ್ಕೆ ದೊಡ್ಡ ಲಾಸ್ ಆಗಿದೆ ಮತ್ತು ಇಡೀ ರಾಜ್ಯಕ್ಕೆ ತುಂಬಲಾರದ ನಷ್ಟ ಆಗಿದೆ. ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ಒಂದು ಮಾತಾಡೋದೇನಂತಂದರೆ, ಒಂದು ವಿಚಿತ್ರವಾದಂತಹ ಒಂದು ರಾಜಕೀಯ ಒತ್ತಡ ಇದೆಯಲ್ಲ, ಈ ಪ್ರೆಸರ್ ಪಾಲಿಟಿಕ್ಸಲ್ಲಿ ಧ್ರುವ ನಾರಾಯಣ ಅವರು ಬಲಿಪಶುವಾಗಿದ್ದಾರೆ ಅಂತ ನನಗೆ ಅನಿಸುತ್ತೆ. ನಾನು ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ, ನಾವು ದಲಿತರು ವಿಶೇಷವಾಗಿ ರಾಜಕಾರಣಿಗಳು ಮತ್ತು ಇಡೀ ಸಮುದಾಯ ಈ ರೀತಿ ಡರ್ಟಿ ಪ್ರೆಸರ್ಗೆ ತಡ್ಕೊಳ್ಳೋವಂಥ ಶಕ್ತಿ ಇಲ್ಲ ನಮಗೆ. ಮೇಲ್ನೋಟಕ್ಕೆ ಭಾಳ ಅಗ್ರೆಸಿವ್ ಆಗಿ ಕಾಣಿಸ್ತೀವಿ ನಾವು, ಆದರೆ ಅಂತರಾಳದಲ್ಲಿ ಆ ಥರ ಪ್ರೆಸರ್ ಪಾಲಿಟಿಕ್ಸ್ ಮಾಡಿ ನಮಗೆ ಅಭ್ಯಾಸ ಇಲ್ಲ. ಧ್ರುವ ನಾರಾಯಣ್ ಕೂಡ ಆ ಥರದವರು, ಭಾಳ ಡೀಸೆಂಟ್ ಪೊಲಿಟಿಷಿಯನ್. ಅವ್ರ ಮೇಲೆ ಇನ್ನಿಲ್ಲದ ಪ್ರೆಸರ್ ಆಗಿದೆ ಹಾರ್ಟ್ ಮೇಲೆ ಅಂತ ನನಗನ್ಸುತ್ತೆ. ಹಾಗಾಗಿ ನಾನು ಮನವಿ ಮಾಡೋದಿಷ್ಟೇ, ಈ ಪ್ರೆಸರ್ ಪಾಲಿಟಿಕ್ಸ್ನ ನಿಲ್ಲಿಸ್ಬೇಕು ನಾವು, ನಿಲ್ಲಿಸ್ತೇ ಇದೆ. ನಾನು ಮನವಿ ಮಾಡೋದಿಷ್ಟೇ, ಈ ಪ್ರೆಸರ್ ಪಾಲಿಟಿಕ್ಸ್ನ ನಿಲ್ಲಿಸ್ಬೇಕು ನಾವು, ನಿಲ್ಲಿಸ್ತೇ ಇದೆ. ತುಂಬ ಜೀವಗಳನ್ನು ಬಲಿ ತಗೊಂಬರ್ತಿದ್ದಾರೆ. 2 ಸತಿ MP ಆಗಿದ್ದಂಥ ಮನುಷ್ಯ 1 MLA ಆಗೋದಕ್ಕೆ ಇಷ್ಟೊಂದು ಪ್ರೆಷರ್ಗೆ ಒಳಗಾಗ್ಬೇಕಾಗ್ತದೆ ಅವ್ರಿಗೆ. ನನಗನ್ಸುತ್ತೆ ಈಸಿಯಾಗಿ ಬಿಟ್ಕೊಡ್ಬೇಕಾಗಿತ್ತು ಅವ್ರು ಕೇಳೋ ಜಾಗ, ಬಿಟ್ಕೊಡ್ಬೇಕ್ರಿ. ಎಂತ ಕೆಲಸ ಮಾಡ್ತಿದ್ರು ಅವರು, ನಾನು BJP ಇದ್ದೀನಿ ಆದ್ರೂ ಕೂಡ ಈ ಮಾತು ಹೇಳ್ತಾ ಇದ್ದೀನಿ, ಅವ್ರಿಗೆ ಬಿಡ್ಬೇಕಾಗಿತ್ತು. ಎಲ್ಲ ರೀತಿಯ ಪ್ರೆಷರ್ ಅವ್ರು, ಎಲ್ಲ ರೀತಿಯ ಪ್ರೆಷರ್ ಅನೌನ್ಸ್ ಆಗ್ಬೇಕಾಗಿಲ್ಲ. ಏನ್ ನಡೀತಾ ಇದೆ ಅಂತ ಗೊತ್ತಲ್ವಾ? ದಟ್ ಈಸ್ ನಾಟ್ ಎ ಗುಡ್ ಪಾಲಿಟಿಕ್ಸ್. ಯಾರು ಬಿಟ್ಕೊಡ್ಬೇಕಿತ್ತು ನಿಮಗೆಲ್ಲ ಗೊತ್ತಿದೆ, ಹೇಳ್ಬೇಕು ನಾನು ಅದನ್ನ? ಎಲ್ರಿಗೂ ಗೊತ್ತಿದೆ, ನಾನೇನ್ ಬಾಯ್ ಬಿಟ್ಟು ಹೇಳ್ಬೇಕಾಗಿಲ್ಲ. ಯಾರ್ಯಾರು ಯಾವ್ಯಾವ ಕ್ಷೇತ್ರದಲ್ಲಿ ಇದ್ದಾರೆ ಅಂತ ಗೊತ್ತಲ್ಲ ಅವ್ರವ್ರ ಕ್ಷೇತ್ರದಲ್ಲಿ. ನನಗೆ ವೈಯಕ್ತಿಕವಾಗಿ ನನಗೆ ಸರಿ, ಆದರೂ ಸಹ ನನಗೆ ಗೊತ್ತಿಲ್ಲ ಅವ್ರ ಅಭಿಮಾನಿಗಳಿಗೆ ಮತ್ತು ಅವ್ರ ಮನೆಯವ್ರಿಗೆ ಈ ದುಃಖವನ್ನು ಹೇಗೆ ತಡ್ಕೊತಾರೋ ಅಂತ. ಭಗವಂತನಲ್ಲಿ ಅವರ ಕುಟುಂಬ ವರ್ಗಕ್ಕೆ, ಅವ್ರ ಅಭಿಮಾನಿಗಳಿಗೆ ಈ ದುಃಖವನ್ನು ತಡ್ಕೊಳ್ಳೋದು ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ವಿಶೇಷವಾಗಿ ಅವರ ಪತ್ನಿಗೆ ಇದನ್ನು ತಡ್ಕೊಡೋ ಅಂತ ಶಕ್ತಿ ಬರಲಿ, ಅವರ ಆರೋಗ್ಯ ಉತ್ತಮವಾಗಲಿ ಅಂತ ಹೇಳಿ ನಾನು ಬಯಸ್ತೇನೆ. ನಮಸ್ಕಾರ.